Oh my God, sisters. Sister, immediate our emergency doctor money. ಏನ್ ಮೇಡಮ್ ಇಂಥ ಕೆಲಸನ ಮಾಡೋದು ನೀವು ನಿಮಗೆ ಸ್ವಲ್ಪ ಮಾನವೀಯತೆ ಇಲ್ವಾ ಐಶ್ವರ್ಯಂಗ್ ಏನಾದ್ರು ವಿಷಯ ಗೊತ್ತಾದ್ರೆ ಸುಮ್ಮನೆ ಬಿಡ್ತಾಳ ನಿಮ್ಮನ್ನ ಕಾಂತಿ ಪ್ರಾಣಕ್ಕೆ ಏನಾದ್ರು ಹೆಚ್ಚು ಕಮ್ಮಿ ಆಗಿದ್ರೆ ನೀವು ಜವಾಬ್ದಾರಿ ತಗೊಂತಿದ್ರ ನಿಮ್ಮ ಮಗಳು ಹಗಲು ರಾತ್ರಿ ಒದ್ದಾಡಿ ಸಿಟಿಯಿಂದ ಡಾಕ್ಟರ್ನ ಕರೆಸಿ ಲಕ್ಷಗಟ್ಟಲೆ ಖರ್ಚು ಮಾಡಿ ಆಪರೇಷನ್ ಮಾಡ್ತಿದ್ದಾಳೆ ಅಂಥದ್ರಲ್ಲಿ ಒಂದೇ ಕ್ಷಣದಲ್ಲಿ ಅವಳು ಪ್ರಾಣ ತೆಗೆದ್ಬಿಡ್ತಿದ್ರಲ್ಲ ನೀವು ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಇದೊಂದ್ಸಲ ಇದನ್ನ ಯಾರಿಗೂ ಹೇಳಬೇಡಿ ಏನೋ ಗೊತ್ತಿಲ್ಲದೆ ತಪ್ಪು ಮಾಡಿಬಿಟ್ಟೆ ಇನ್ನೊಂದ್ಸಲ ಇಂಥ ತಪ್ಪು ಮಾಡಲ್ಲ ಅಲ್ಲ ಮೇಡಮ್ ವಾರ್ಡಲ್ಲಿ ನಿಮ್ಮ ಮಗಳಿಲ್ಲ ಅಂದಮೇಲೆ ನೀವು ತಾನೇ ಅವಳನ್ನು ನೋಡ್ಕೊಬೇಕು ಇವತ್ತಾನೆ ಆಪರೇಷನ್ ಆಗಿರೋ ಪೇಷಂಟ್ ಜೊತೆಲಿ ಇರೋದು ಬಿಟ್ಟು ಎಲ್ಲಿಗೆ ಹೋಗಿದ್ರಿ ತಪ್ಪಾಯ್ತು ಅಂತ ಹೇಳಿದ್ನಲ್ಲ ಡಾಕ್ಟ್ರೆ ಇಟ್ಸ್ ಓಕೆ ಕಾಂತಿ ಈಗ ಹೇಗಿದ್ದಾಳೆ ಅಪಾಯದಿಂದ ಪಾರಾಗಿದ್ದಾಳೆ ಹೇಮಾವತಿ ನಾನು ಹೇಳಿದ ಕೆಲಸ ಮಾಡಿ ಮುಗಿಸ್ತೆ ತಾನೇ ಎಲ್ಲ ನೀವು ಹೇಳಿದಾಗೆ ಮಾಡ್ದೆ ರೀ ಆದ್ರೆ ಜೀವನ ಬಂದು ಎಲ್ಲ ಹಾಳು ಮಾಡ್ತಾ ಎಂತ ಕೆಲಸ ಮಾಡ್ಬಿಟ್ಟೆ ಕಾಂತಿ ಸಾಯೋದಕ್ಕೆ 5 ನಿಮಿಷ ಸಾಕಾಗಿತ್ತು ನೀನು ಏನಾದರೂ ಸಬೂ ಬೇಳಿ ಜೀವನದಲ್ಲಿ ಬರೋದನ್ನ ತಡೆದಿದ್ರೆ ನಾವು ಅಂದ್ಕೊಂಡಿದ್ದ ಕೆಲಸ ಸರಿಯಾಗಿ ಆಗ್ತಾ ಇತ್ತು ಹಾಗಂತ ನಾವು ಸುಮ್ಮನೆ ಕೈ ಕಟ್ಟಿ ಕೂರೋ ಹಾಗಿಲ್ಲ ಸಮಯ ನೋಡಿ ಕೆಲಸ ಮುಗಿಸ್ಬಿಡಬೇಕು ಗೊತ್ತಾಯ್ತಾ ಕಾಂತಿ ಹುಷಾರಾಗಿದ್ದಾಳೆ ತಾನೆ ಅಕ್ಕ ನಾನು ಅವಾಗಲೇ ಹೇಳಿದ್ನಲ್ಲ ಕಾಂತಿ ಆರಾಮಾಗಿದ್ದಾಳೆ ನೆನ್ನೆ ತಾನೇ ಆಪರೇಷನ್ ಆಯ್ತು ಈಗ ಹುಷಾರಾಗಿದ್ದಾಳೆ ಅತ್ತೆನು ಇವರು ಮಾತಾಡೋದನ್ನ ಕೇಳಿಸ್ಕೊಂಡೆ ಕಾಂತಿ ಮೈಯೊಳಗೆ ವಿಷ ಹೋಗಿ ಆಪರೇಷನ್ ಮಾಡಬೇಕು ಬದುಕೋದೇ ಕಷ್ಟ ಅಂತ ಡಾಕ್ಟರ್ ಹೇಳ್ತಿದ್ರಂತೆ ಹೌದಕ್ಕ ತುಂಬಾ ಕಷ್ಟ ಆಗಿದ್ಕೆ ಸಿಟಿಯಿಂದ ಡಾಕ್ಟರ್ನ ಕರೆಸಿದ್ದು ನೆನ್ನೆ ಸಂಜೆ ತಾನೇ ಆಪರೇಷನ್ ಮಾಡಿ ವಾರ್ಡ್ ಶಿಫ್ಟ್ ಮಾಡಿದ್ದಾರೆ ಈ ಕಾಂತಿ ಜೊತೆ ಯಾರಿದ್ದಾರೆ ನಮ್ಮಮ್ಮ ಜೀವನ್ ಯಾಕಮ್ಮ ಗಾಬರಿ ಆಗಿದ್ದೀರಿ ಕಾಂತಿ ಹೇಗಿದ್ದಾಳೆ ಈಗ ಪರವಾಗಿಲ್ಲ ನಿನ್ನೆ ರಾತ್ರಿ ನಡೆದ ಘಟನೆ ಬಗ್ಗೆ ಐಶ್ವರ್ಯ ಎಲ್ಲ ಹೇಳಿರಬೇಕಲ್ವಾ ಸ್ವಲ್ಪ ತಡ ಆಗಿದ್ರೂ ಕಾಂತಿ ಜೀವನೇ ಹೊರಟೋಗ್ಬಿಡ್ತು ಏನು ಹೇಳ್ತಿದ್ಯಾ ಜೀವನ್ ಏನಾಯ್ತು ಅದೇ ಅಮ್ಮ ನಿನ್ನೆ ರಾತ್ರಿ ಕಾಂತಿನ ನೋಡ್ಕೊಳ್ಳೋದಕ್ಕೆ ಐಶ್ವರ್ಯ ಇಲ್ಲಿದ್ಲು ನಾನು ಸ್ವಲ್ಪ ಕೆಲಸ ಇದೆ ಅಂತ ಹೊರಗೆ ಹೋಗಿದ್ದೆ ಅಷ್ಟರಲ್ಲಿ ಐಶ್ವರ್ಯ ತಾಯಿ ಹೇಮಾವತಿ ಅವರು ಇಲ್ಲಿ ಬಂದಿದ್ದಾರೆ ಕಾಂತಿನ ನಾನು ನೋಡ್ಕೊಳ್ತೀನಿ ನೀನು ಹೋಗು ಅಂದಿದ್ದಾರೆ ಐಶ್ವರ್ಯ ಮನೆಗೆ ಹೋಗಿದ್ದಾರೆ ಆಗ ತಾನೇ ಆಪರೇಷನ್ ಆಗಿರೋ ಪೇಷಂಟ್ನ ಬಿಟ್ಟು ಹೊರಗೆ ಹೋಗ್ಬಿಡೋದಾ ಅಯ್ಯೋ ಕಾಂತಿಗೆ ಏನಾದರೂ ತೊಂದರೆ ಆಯ್ತಾ ಕಾಂತಿಗೆ ಹಾಕಿರೋ ಆಕ್ಸಿಜನ್ ಮಾಸ್ಕ್ ಬಿದ್ದೋಗಿತ್ತು ಅವರು ಕೆಳಗೆ ಬಿದ್ದು ಒದ್ದಾಡ್ತಾ ಇದ್ರು ಅಷ್ಟರಲ್ಲಿ ನಾನು ಹೋದೆ ಸದ್ಯ ಬಚಾವಾದ ಕಾಂತಿ ಇನ್ನೂ ಎಷ್ಟು ದಿನ ಇಲ್ಲಿ ಇರಬೇಕಾಗಿತ್ತಪ್ಪ ಇನ್ನೊಂದು 2 ದಿನ ಅಷ್ಟೇ ಕಾಂತಿನ ಆಮೇಲೆ ಡಿಸ್ಚಾರ್ಜ್ ಮಾಡ್ಬೋದು ಸಂತೋಷನಪ್ಪ ಸರಿ ನಂಗೆ ಸ್ವಲ್ಪ ಬೇರೆ ಕೆಲಸ ಇದೆ ನೀವು ಕಾಂತಿನ ನೋಡಿ ಜೀವನ್ ನಮಗೋಸ್ಕರ ಇಷ್ಟೆಲ್ಲ ಯಾಕ್ ಮಾಡ್ಬೇಕಾಗಿತ್ತಲ್ವಾ ಅವನ್ ಬಂದಿದ್ದು 4 ದಿನ ಹಳ್ಳಿ ನೋಡ್ಕೊಂಡು ಹಾಯಾಗಿ ಇದ್ದು ಹೋಗೋಣ ಅಂತ ಆದ್ರೆ ಪಾಪ ಇಲ್ಲೂ ಬಂದು ಅವನು ಡ್ಯೂಟಿ ಮಾಡೋ ಹಾಗಾಯ್ತು ಹೌದ ಐಶ್ವರ್ಯ ನನಗೇನ್ ಅನ್ಸ್ತಾ ಇದೆ ಗೊತ್ತಾ ಏನು ನಾವು ಅವನ್ಗೆ ಏನಾದ್ರೂ ಒಂದು ಗಿಫ್ಟ್ ಕೊಡೋಣ ನಿಜ ಐಶ್ವರ್ಯ ಕಾಂತಿ ಹುಷಾರಾಗಿ ಮನೆಗೆ ಬರ್ತಿದ್ದ ಹಾಗೆ ನಾನು ನೀನು ಹೋಗಿ ಅವನಿಗೊಂದು ಗಿಫ್ಟ್ ತಂದ್ಬಿಡೋಣ ನೀವ್ ಹೇಳ್ತಾ ಇರೋದು ಸುಳ್ಳು ನೀವು ನಿಮ್ ಮಗಳನ್ನ ಬಲವಂತವಾಗಿ ಮನೆ ಕಳಿಸಿದ ಸುಳ್ಳ ಕಾಂತಿ ನೋಡ್ಕೊಂಡು ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿದ ಸುಳ್ಳ ಅಥವಾ ಕಾಂತಿ ಮುಖಕ್ಕೆ ಹಾಕಿದ್ದನ್ನ ತೆಗೆದುಹಾಕಿ ಅವಳನ್ನ ಸಾಯಿಸೋದಕ್ಕೆ ಪ್ರಯತ್ನ ಪಟ್ಟಿದ ಸುಳ್ಳ ನಾನು ನನ್ನ ಮಗಳನ್ನ ಮನೆ ಕಳಿಸಿದ್ದು ಅವಳಿಗೆ ಸ್ವಲ್ಪ ರೆಸ್ಟ್ ಸಿಗ್ಲಿ ಅಂತಲೇ ಹೊರತು ಬೇರೆ ಯಾವುದೇ ಉದ್ದೇಶದಿಂದ ಅಲ್ಲ ಕಾಂತಿನ ನಾನು ನೋಡ್ಕೋತೀನಿ ಅಂತ ಹೇಳಿದ್ದು ನಿಜ ಆದ್ರೆ ಅವಳನ್ನ ಸಾಯಿಸೋದಕ್ಕೆ ನಾನು ಪ್ರಯತ್ನ ಪಡಲಿಲ್ಲ ಸೂರ್ಯ